ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸ್ಥಿತಿ ತುಂಬಾ ಗಂಭೀರವಾಗಿದೆ. ಡಾಕ್ಟರ್ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅವಳು ನೆಲ್ ಕಳ್ಕೊಂಡ್ಬಿಡ್ತೇವೋ ಅಂತ ತುಂಬಾ ಭಯ ಆಗ್ತಿದೆ. ಹಾಗಾಗದೆ ಇರ್ಲಿ, ರಾಧಾ ಆದಷ್ಟು ಬೇಗ ಹುಷಾರಾಗ್ಲಿ. ಯಾರಿಗೂ ಯಾವತ್ತೂ ಕೆಟ್ಟದ್ ಬಯಸ್ದೇ ಇರೋಳವಳು. ತನ್ನ ಬದುಕನ್ನ ಕತ್ಲು ಮಾಡಿಕೊಂಡು ನಮ್ಗೆಲ್ಲ ಬೆಳಕು ಕೊಟ್ಟೋಳವಳು. ಸುಖ ಅನ್ನೋದನ್ನೇ ನೋಡಿಲ್ಲ ರಾಧಾ. ಅವಳ ಬದುಕನ್ನ ಇಷ್ಟು ಬೇಗ ಮುಗಿಸ್ಬೇಡ ದೇವ್ರೆ. ಪ್ರಾಣಾಪಾಯದಿಂದ ಪಾರ್ ಮಾಡಿ ಅವಳು ಎಲ್ಲರ ಹಾಗೆ ಖುಷಿಯಿಂದ ಜೀವನ ನಡೆಸೋ ಹಾಗೆ ಮಾಡು. ಇದನ್ನೆಲ್ಲ ನೀನು ಈಡೇರಿಸ್ಕೊಟ್ರೆ ನಾನು ನಿನ್ನ ಸನ್ನಿಧಿಲಿ 21 ಸುತ್ತು ಉರುಳ್ ಸೇವೆ ಮಾಡ್ತೀನಿ. ಹಲೋ ರುಕು, ಎಲ್ಲಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ದೆ ರೀ. ರಾಧಾ ಹೆಸರಲ್ಲಿ ಪೂಜೆ ಮಾಡಿಸಿ ಹರಕೆ ಕಟ್ಕೊಂಡಿದ್ದೀನಿ. ರುಕು, ಡಾಕ್ಟರ್ ಈಗಷ್ಟೇ ಹೇಳಿದ್ರು ರಾಧನ್ ಕಂಡೀಷನ್ ಸ್ವಲ್ಪ ಸುಧಾರಿಸಿದೆಯಂತೆ. ತುಂಬ ಖುಷಿ ಆಗ್ತಿದೆ ರೀ. ಡಾಕ್ಟರ್ ಏನ್ ಹೇಳಿದ್ರು? ರಾಧಾ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ಅಲ್ಲ? ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ಬಟ್ ಈಗಲೇ ಏನು ಹೇಳಕ್ಕಾಗಲ್ಲ ಅಂದ್ರು. ಇಲ್ಲ ರೀ, ನೋಡ್ತಾ ಇರಿ, ರಾಧಾ ಬೇಗ ಹುಷಾರಾಗ್ತಾಳೆ. ಆ ದೇವ್ರು ಅವಳಿಗೆ ಅನ್ಯಾಯ ಮಾಡಲ್ಲ, ನನಗ್ ನಂಬಿಕೆ ಇದೆ. ಹಾಗಾದ್ರಂತೂ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ ರುಕು. ಸರಿ, ನಾನೀಗ ಅಲ್ಲಿಗೆ ಬರ್ತಾ ಇದ್ದೀನಿ. ಸರಿ ಬಾ ಬೇಗ. ಹೋಟೆಲ್ ಹೋಗಿ ತಿನ್ನೋಣ ಅಂದ್ರೆ ಕೈಯಲ್ಲಿ ಒಂದ್ ಪೈಸೇನು ಇಲ್ಲ. ಏನ್ ಮಾಡ್ಲಿ, ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಏನು ತಿಂದು ಸತ್ತು ಹೋಗ್ಬಿಟ್ರೆ? ಇಲ್ಲ, ಆ ರುಕ್ಮಿಣಿ ಹೇಳ್ದಾಗೆ ಬೀದಿ ಹೆಣ ಆಗ್ಬಿಡ್ತೀನಿ ನಾನು. ಇಲ್ಲ, ಹಾಗಾಗ್ಬಾರ್ದು. ಇವ್ರ ಮುಂದೆ ನಾನು ಯಾವತ್ತು ಸೋಲ್ಬಾರ್ದು. ಏನ್ ಮಾಡ್ಲಿ? ಹಾ, ಇದೇ ಸರಿಯಾದ ಜಾಗ. ದೇವ್ರು ನಿಜವಾಗ್ಲೂ ಇದಾನೋ ಇಲ್ವೋ, ಆದ್ರೆ ದೇವಸ್ಥಾನ ಇದೆ ಅಂದ್ಮೇಲೆ ಅಲ್ಲಿ ಪ್ರಸಾದ ಅಂತೂ ಇರುತ್ತೆ. ಆದ್ರೆ ತೀರಾ ಪ್ರಸಾದನ ಬೇಡ್ಕೊಂಡು ತಿನ್ನೋದು ಅದು ಈ ಮಹೇಶ್ವರಿ ಕ್ಯಾರೆಕ್ಟರ್ಗೆ ಸೂಟ್ ಆಗದೇ ಇದ್ರು ಈಗಿನ ಪರಿಸ್ಥಿತಿಗೆ ಇದು ಅನಿವಾರ್ಯ. ಯಾವ ಮೂಲೆಗ್ ಸಾಕಾಗುತ್ತೆ? ಇನ್ನೊಂದೆರಡು ಜೊನೆ ಇಸ್ಕೊಳ್ಳೋಣ. ಅಣ್ಣ, ಇನ್ನೊಂದ್ ಪ್ರಸಾದ ಕೊಡಿ. ಅದು ಮನೇಲಿ 4-5 ಜನ ಇದಾರೆ, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ. ಇದೊಂದೇ ಎಲ್ರಿಗೂ ಸಾಕಾಗಲ್ಲ ಅಲ್ವಾ? ಅದಕ್ಕೆ ಇನ್ನೊಂದೆರಡು ಕೊಡಿ. ಅಯ್ಯಾ, ಹಾ
ಜೀವ ಉಳಿಸ್ಕೊಳ್ಳೋದಕ್ಕೆ ಏನೋ ಒಂದು ಸಿಕ್ತಲ್ಲ. ಯಾವ ಬಣ್ಣದಲ್ಲಿ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಈ ಹಾಳಾದವ್ರು ಕಾಡ್ತಿಂದ ನನಗೆ ಇವತ್ತು ಇಂಥ ಪರಿಸ್ಥಿತಿ ಬಂತು. ಸದ್ಯ ಬೇರೆ ದಾರಿ ಕಾಣೋವರೆಗೂ ದೇವಸ್ಥಾನ ಒಂದು ಸಿಕ್ತಲ್ಲ, ದಿನ ಇಲ್ಲಿಗೆ ಬಂದು ಪ್ರಸಾದ ತಿನ್ಬಿಡ್ಬೇಕು. ಅಲ್ಲ, ಇದೆಲ್ಲ ಎಷ್ಟು ದಿನ ನಡೀಬೋದು? ಒಂದಲ್ಲ ಒಂದಿನ ನಾನು ಪ್ರಸಾದ ತಿನ್ನೋದಕ್ಕೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಅಂತ ಇವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ? ಗೊತ್ತಾದ್ರೆ ಗೊತ್ತಾಗ್ಲಿ, ಊರ್ಗದೊಂದು ದೇವಸ್ಥಾನ ಇರೋದು, ಒಂದೊಂದು ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಬಂದ್ರೆ ಆಯ್ತು. ಆದರೂ ನಾನು ಈ ರೀತಿ ಪ್ರಸಾದ ಇಸ್ಕೊಂಡು ತಿನ್ನೋದನ್ನ ನನಗೆ ಗೊತ್ತಿರೋ ನೋಡ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದು? ಕೊಡಿಯಣ್ಣ, ತುಂಬಾ ಜನ ಇದ್ದಾರೆ ಮನೇಲಿ, ಮಕ್ಕಳು ಬೇರೆ ಇದ್ದಾರೆ. ಐದಾರು ಜನರ ಪ್ರಸಾದನ ನೀನು ಒಬ್ಳೇ ತಗೊಂಡು ಗಬಗಬ ಅಂತ ತಿಂದಿದ್ದನ್ನ ನಾನು ನೋಡಿದೆ. ಮಹೇಶ್ವರಿ, ನಾನು ನಿನ್ನೆ ಅಷ್ಟೇ ಅಲ್ವಾ ಹೇಳಿದ್ದು ನೀನ್ ಬೀದಿಗೆ ಬೀಳ್ತೀಯ, ಒಂದೊಂದು ಅಗಳಿನ ಬೆಲೆನೂ ನಿನಗೆ ಗೊತ್ತಾಗತ್ತೆ ಅಂತ. ಎಷ್ಟು ಬೇಗ ಆ ಟೈಮ್ ಬಂದೇ ಬಿಡ್ತು ನೋಡು. ಮಧ್ಯಾಹ್ನ ಮಾಡಿದ್ದ ಅಡಿಗೆನ ಸಂಜೆ ತಿನ್ನೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೋಳು ನೀನು. ಈಗೆಂತ ಸ್ಥಿತಿ ಬಂತು ನೋಡು. ನನಗಂತೂ ನೀನು ಈ ಸ್ಥಿತಿ ನೋಡಿ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಬರೀ ಇಷ್ಟೇ ಅಲ್ಲ ಮಹೇಶ್ವರಿ, ನೀನ್ ತಿರ್ಪೆ ಎತ್ತೋ ಪರಿಸ್ಥಿತಿನೂ ಆದಷ್ಟು ಬೇಗ ಬರುತ್ತೆ. ಅದನ್ನು ನಾನು ಹೀಗೆ ನೋಡಿ ಖುಷಿ ಪಡೋ ಹಾಗಾಗ್ಲಿ ಮಹೇಶ್ವರಿ. ಹೌದು, ರಾತ್ರಿ ಎಲ್ಲಿ ಮಲಗಿದ್ದೆ? ಫುಟ್ಪಾತ್ ಅಲ್ಲ, ದೇವಸ್ಥಾನದಲ್ಲ ಅಲ್ವಾ, ಬಸ್ ಸ್ಟ್ಯಾಂಡ್ ಅಲ್ಲ ಅದು ಅಲ್ವಾ, ಓ ರೈಲ್ವೆ ಸ್ಟೇಷನ್ ಅಲ್ಲ, ಎಲ್ಲಿ ಹೇಳು? ಮಾಡಬಾರ ಕೆಲಸಗಳನ್ನ ಮಾಡಿದಾಗ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ. ಯಾವತ್ತು ಕರ್ಮ ಅನ್ನೋದು ಅಟ್ಟಿಸ್ಕೊಂಡು ಬರುತ್ತೋ ಆಗಿದೆಲ್ಲ ಶುರುವಾಗತ್ತೆ. ಅನ್ಭವಿಸು ಅನ್ಭವಿಸು, ಅದು ಸಾಯ್ಲಿ. ನೀನೇ ಹೆತ್ತ ಮಗ ಪೃಥ್ವಿ, ಅವನೇ ನೀನಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ದೆ ನಮ್ಗಳ ಜೊತೆ ಖುಷಿ ಖುಷಿಯಾಗಿದ್ದಾನೆ. ಇದ್ರಲ್ಲೇ ಗೊತ್ತಾಗಲ್ವಾ ನಿನ್ ಯೋಗ್ಯತೆ ಏನು ಅಂತ? ಹೋಗ್ ಹೋಗು, ಬೆಳಿಗ್ಗೆ ತಿಂಡಿ ಏನೋ ಆಯ್ತು, ಇನ್ ಮಧ್ಯಾಹ್ನ ಊಟ ಕೆಲ್ಸಿಗುತ್ತೋ ನೋಡು. ಹೋಗು. ಯಾರಾದ್ರೂ ಪರಿಚಯದವ್ರು ನೋಡ್ಬಿಟ್ರೆ ಏನ್ ಗತಿ ಅಂತ ಅನ್ಕೊಳ್ಳೋಷ್ಟಳಿ ಈ ಹಾಳದವಳು ರುಕ್ಮಿಣಿ ನೋಡ್ಬೇಕಾ? ನನ್ನ ಹಣೆ ಬರಣೆ ಸರಿ ಇಲ್ಲ. ಅರೆ, ಇವಳಿನ್ನು ಇಲ್ಲೇ ಇದ್ದಾಳಲ್ಲ, ಇವಳಿಗೆ ಎಲ್ಲಿಗೆ ಹೋಗ್ಬೋದು? ಓ, ಆ ರಾಧಾರ ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬೋದಾ?
ಇವಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನನಗೇನಾದ್ರೂ ಸಿಗ್ಬಹುದು. ಹಣೆ ಬರ ಸರಿ ಇಲ್ಲ ಅಂತ ಸುಮ್ಮನೆ ಕೈ ಕಹಿಸ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಮತ್ತೊಬ್ರು ಹಣೆ ಬರನ ಅಳಿಸೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅಯ್ಯೋ ಹೊಟ್ಟೋದಲ್ಲ, ಏನ್ ಮಾಡ್ಲಿ? ಆಟೋ ಆಟೋ ಆಟೋ, ನಿಲ್ಸಿ 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 ನಿಲ್ಸಿ. ಆ ಆಟೋನ ಫಾಲೋ ಮಾಡಿ ಬೇಗ. ರುಕು, ನೀನ್ ಹೇಳ್ತಿರೋ ನಿಜನೇನಮ್ಮ? ಹೌದಣ್ಣ, ಇವತ್ ದೇವಸ್ಥಾನದಲ್ಲಿ ಮನೆಯವ್ರಿಗೆಲ್ರಿಗೂ ಪ್ರಸಾದ ಜಾಸ್ತಿ ಬೇಕು ಅಂತಿಸ್ಕೊಂಡು ಎಲ್ಲ ತಾನೊಬ್ಳೆ ತಿಂತ ಇದ್ಲ. ಮಹೇಶ್ವರಿಗೆ ಎಂತ ಗತಿ ಬಂತು? ಅಮ್ಮ, ಅವಳು ಮಾಡಿರೋ ತಪ್ಪಿಗೆ ಇದು ಯಾವ ಶಿಕ್ಷೆನೂ ಅಲ್ಲ, ಇದಿನ್ನು ಸ್ಟಾರ್ಟಿಂಗ್ ಅಷ್ಟೇ. ಪಿಕ್ಚರ್ ಮುಂದೆ ಇದೆ, ಅವಳು ಆದಷ್ಟು ಬೇಗ ಬೀದಿಗೆ ಬೀಳ್ಬೇಕು, ಒಂದೊಂದು ತೊಟ್ಟು ನೀರಿಗೂ ಪರದಾಡ್ಬೇಕು. ಆಗ್ಲೇ ಆಗ್ಲೇ ನಮ್ಗೆಲ್ಲ ಸಂತೋಷ ಆಗೋದು. ಆ ಟೈಮು ದೂರ ಇಲ್ಲ ಅನ್ಸುತ್ತಣ್ಣ, ನಾನಿವತ್ತು ಅವಳಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ನಿನಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ. ಆಗ ಅವಳ ಮುಖ ನೋಡ್ಬೇಕಾಗಿತ್ತು. ಈಗಲ್ಲ, ಸ್ವಲ್ಪ ಸ್ವಲ್ಪನೇ ಚೇತರಿಸ್ಕೊಂತಾರ. ರಾಧಾ ಅವರು ಪೂರ್ತಿಯಾಗಿ ಚೇತರಿಸ್ಕೊಂಡು ಆ ಮಹೇಶ್ವರಿ ಮುಂದೆ ಓಡಾಡ್ತಿರ್ತಾರಲ್ಲ, ಇವರುಗಳಿಗೆಲ್ಲ ಏನು ಮಾಡೋದಕ್ಕಾಗಲಿಲ್ಲವಲ್ಲ ಅಂತ ಆ ಮಹೇಶ್ವರಿ ಮೈ ಪರಚ್ಕೋಬೇಕು. ಆ ಸ್ಥಿತಿಗೆ ಬಂದು ತಲುಪ್ತಾಳೆ. ಇಲ್ಲ, ನಾನಿನ್ನೂ ಸುಮ್ಮನೆ ಇದ್ರೆ ನನ್ನ ಇವರೆಲ್ಲ ಸೇರಿ ಗುಂಡಿ ತೋಡಿ ಮುಚ್ಚಿಬಿಡ್ತಾರೆ. ಏನೇ ಏನ್ ಹೇಳ್ದೆ? ನನಗೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಬರುತ್ತಾ? ನೋಡು ಇನ್ ಮುಂದೆ ನಾನು ಏನ್ ಮಾಡ್ತೀನಿ ಅಂತ. ಸರ್, ಅಯ್ಯೋ ಸರ್, ಹೆದರ್ಕೋಬೇಡಿ, ನಾನು ನಿಮ್ಮ ಹತ್ರ ದುಡ್ಡು ಕೇಳೋದಕ್ಕೆ ಬಂದಿಲ್ಲ. ನನ್ನ ಕಳ್ಳಿನೂ ಅಲ್ಲ, ಅದು ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲ, ಮೆಡಿಸಿನ್ಸ್ ತಗೋಬರೋಣ ಅಂತ ಬರ್ತಿದ್ದೆ. ಆಟೋಯಿಂದ ಇಳಿಬೇಕಾದ್ರೆ ಗಡಿ ಬಿಡಿಲಿ ಪರ್ಸು ಫೋನು ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಸರ್. ನಮ್ ತಾಯಿಗೊಂದು ಫೋನ್ ಮಾಡ್ಬೇಕಾಗಿತ್ತು, ನೀವು ಫೋನ್ ಕೊಟ್ರೆ ಒಂದ್ ಫೋನ್ ಮಾಡ್ಕೊಡ್ತೀನಿ ಸರ್. ಓ ಅಷ್ಟೇನಾ, ಒಂದಲ್ಲ ಹತ್ ಕಾಲ್ ಮಾಡಿ, ಅನ್ಲಿಮಿಟೆಡ್ ಕಾಲು. ಏನಪ್ಪ ಇವ್ನು ಸುಮ್ನೆ ಫೋನ್ ಕೊಡಯ್ಯ ಅಂದ್ರೆ ಫೋನ್ ಕೊಡದ್ ಬಿಟ್ಟು ಬೇರೆಲ್ಲ ಪುರಾಣ ಮಾತಾಡ್ತಿದ್ದಾನೆ. ತೋಳಿ ಹಲೋ ಅಮ್ಮ, ನಾನು ದಿವ್ಯ ಜ್ಯೋತಿ. ಅದು ಆಟೋಯಿಂದ ಇಳಿಬೇಕಾದ್ರೆ ಫೋನು ಪರ್ಸು ಎಲ್ಲ ಆಟೋದಲ್ಲೇ ಬಿಟ್ಬಿಟ್ಟಿದ್ದೀನಮ್ಮ. ಇಲ್ಲಿ ಯಾರೋ ತುಂಬಾ ಒಳ್ಳೆಯವ್ರು ಸಿಕ್ಕಿದ್ರು, ಅವ್ರ ಫೋನಿಂದ ನಿನಗೆ ಫೋನ್ ಮಾಡಿ ಮಾತಾಡ್ತಿದ್ದೀನಿ. ಇಲ್ಲ ಅಮ್ಮ, ನೀನು ಹೆದರ್ಕೋಬೇಡ, ಡಾಕ್ಟರ್ ನಂಬರು ನನಗೆ ನೆನಪಿದೆ. ಡಾಕ್ಟ್ರಿಗೆ ಫೋನ್ ಮಾಡಿ ಯಾವ್ಯಾವ ಮೆಡಿಸಿನ್ಸ್ ಅಂತ ಕೇಳಿಕೊಂಡು ತಗೊಂಡು ಬರ್ತೀನಿ, ಸರಿನಾ? ಹ್ಞೂ, ತುಂಬ ಥ್ಯಾಂಕ್ ಯು ಸರ್. ಸರ್, ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಡಾಕ್ಟರ್ಗೆ ಒಂದೇ ಒಂದು ಕಾಲ್ ಮಾಡ್ಲಾ? ಅಯ್ಯೋ ಅದಕ್ಕೇನಮ್ಮ ಮಾಡಿ. ಹಲೋ. ಹಲೋ, ನಮಸ್ತೆ ಸರ್, ನನ್ನ ಹೆಸರು ದಿವ್ಯ ಜ್ಯೋತಿ ಅಂತ, ಬ್ಲೂ ಫ್ಲೈಟ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಹಾ ಹೇಳಿ, ಏನು ವಿಷಯ? ಸರ್, ಜಗನ್ನಾಥ್ ಅಂದ್ರೆ ನೀವೇ ತಾನೇ? ಹೌದು ಸರ್. ನಿಮ್ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ, ಅದನ್ನ ನೀವು ಬಂದು ಕಲೆಕ್ಟ್ ಮಾಡ್ಕೊಳ್ತೀರಾ ಸರ್? ನನಗ್ ಕೊರಿಯರ? ಯಾರ್ ಕಳ್ಸಿದ್ದು? ಒಂದ್ ನಿಮಿಷ ಸರ್, ಚೆಕ್ ಮಾಡಿ ಹೇಳ್ತೀನಿ. ಸರ್, ಇದು ಪ್ರಿಯಾ ಫಿನಾನ್ಸ್ ಇಂದ ಬಂದಿದೆ, ಫ್ರಮ್ ಅಡ್ರೆಸ್ ಬನರ್ಗೆಟ್ ರೋಡ್ ಅಂತ ಹಾಕಿದ್ದಾರೆ ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ನೀವು ಈಗಲೇ ಬಂದು ಕಲೆಕ್ಟ್ ಮಾಡ್ಕೊಳ್ತೀರಾ? ನಮ್ಮ ಆಫೀಸು ಆಫ್ ಡೇ ಅಷ್ಟೇ ಓಪನ್ ಇರೋದು, ಈಗಲೇ ಬಂದ್ರೆ ತುಂಬಾ ಅನುಕೂಲ ಆಗತ್ತೆ. ಆಯ್ತಮ್ಮ, ಈಗಲೇ ಬರ್ತೀನಿ. ಎಲ್ಲಿ ನಿಮ್ಮ ಆಫೀಸು? ಹಾ, ನೋಟ್ ಮಾಡ್ಕೊಳ್ಳಿ ಸರ್. ಹಾ, ಒಂದ್ ನಿಮಿಷ ಒಂದ್ ನಿಮಿಷ. ಹಾ ಹೇಳಿ. ಹ್ಮ್
ಸರಿ ಸರಿ ಸರಿ. ಯಾರ ಫೋನ್? ಕೊರಿಯರ್ ಆಫೀಸಿಂದ. ಏನಂತೆ? ಅದೇನೋ ಗೊತ್ತಿಲ್ಲ, ನಮ್ಮ ಆಫೀಸಿಂದ ಕೊರಿಯರ್ ಬಂದಿದೆ ಅಂತೆ. ಅದೇನೋ 5 ವರ್ಷ ಆದ್ಮೇಲೆ ನೆನಪು ಮಾಡ್ಕೊಂಡಿದ್ದಾರೆ. ಅದೇನು ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಯಜಮಾನ್ರೆ, ನಿಮ್ ಜೊತೆ ನಾನು ಬರ್ತೀನಿ. ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿದೆ, ನಾನು ಸ್ವಲ್ಪ ಮಾರ್ಕೆಟ್ ವರ್ಗೂ ಡ್ರಾಪ್ ಮಾಡ್ತೀರಾ? ಬನ್ನಿ ಬಿಟ್ರೆ, ಹೋಗೋಣ ಬನ್ನಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳು ಹಾರೋಗ್ತಾ ಇದೆಯಲ್ಲ, ಇದನ್ನೇ ಅಲ್ವಾ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋದು? ಈ ಬಟ್ಟನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಯೋಚನೆ ಆಗಿತ್ತು. ಅದಕ್ಕೆ ಅವಕಾಶನೇ ಇಲ್ದಿರೋ ಹಾಗೆ ದಾರಿನೇ ಕ್ಲಿಯರ್ ಆಗೋಯ್ತು. ಸೊ ದೇವ್ರಿನ್ನು ನನ್ನ ಕಡೆಗೆ ಇದ್ದಾನೆ. ಕೈಲಿರೋ ಬ್ಯಾಗ್ ನೋಡಿದ್ರೆ ತರಕಾರಿನೋ ಮಣ್ಣು ಮಸಿ ಏನೋ ಒಂಥರದಕ್ಕೆ ಏನು ಹೊರಗಡೆ ಹೋಗ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ. ಸೊ ಈ ಬಟ್ಟರಿಂದ ನನಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಯಾವ ಅಡೆತಡೆಗಳು ಆಗೋದಿಲ್ಲ. ಅಂದುಕೊಂಡಿದ್ದ ಕೆಲಸನ ಇನ್ನೊಂದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೇಕು. ಯಾರು ಬಂದೆ? ನೀನ್ ಯಾಕೆ ಬಂದೆ? ನಡಿಯೇ ನಡಿಯ ಆಚೆಗೆ, ನಡಿ ಹೋಗೆ, ಹೋಗ ಆಚೆಗೆ, ನಡಿ ಆಚೆ ಬಿಡು, ಹೋಗು ಹೋಗೆ. ಅಯ್ಯೋ ಎಲ್ಲಿಗೆ ಹೋಗ್ತಾ ಇದೀಯೇ? ನಡಿಯೇ ನಡಿಯ ಹೊರ್ಗೆ. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಾರೆ. ನಡಿಯ ಹೊರ್ಗೆ, ನಡಿಯೇ ನಡಿಯ ಹೊರ್ಗೆ, ಬಾರೇ ಬಾ, ಬಿಡು ಹೋಗು ನಡಿ.